ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಆಗ್ತಾ ಇದ್ರೆ ರಾಯಚೂರಿನಲ್ಲಿ ಬರದ ವಾತಾವರಣ ಇದೆ. ಮಳೆ ಪ್ರಾಪ್ತಿಗಾಗಿ ಜನಾಷ್ಟನ ಜಪ ಮಾಡಲಾಗಿದೆ. ರಾಯಚೂರಿನ ಮಲಿಯಾಬಾದ್ ಬೆಟ್ಟದಲ್ಲಿ ಶ್ರೀಗಳು ಈ ರೀತಿಯಾಗಿ ಜಪ ಮಾಡಿದ್ದಾರೆ. ಮಂಗಳ ವಾರಪೇಟೆ ಮಠದ ವೀರಸಂಗಮೇಶ್ವರ ಶಿವಾಚಾರ್ಯ ಬೆಟ್ಟದ ಮೇಲೆ ಹೊಂಡದ ನೀರಿನಲ್ಲಿ ಕುಳಿತು ಜಪ ಮಾಡಿದ್ದಾರೆ. ಕೆಲ ದಿನಗಳಿಂದ ನೀರಾಹಾರ ಮೌನ ವ್ರತ ಮೂಲಕ ಜಪವನ್ನು ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಮಳೆ ಇಲ್ಲ, ಒಂದು ಕಡೆಯಲ್ಲಿ ಬರದ ವಾತಾವರಣ ಇದೆ. ಹೀಗಾಗಿ ಸ್ವಾಮೀಜಿಗಳು ವಿಶೇಷ ರೀತಿಯಲ್ಲಿ ಅಲ್ಲಿ ಜಪವನ್ನು ಮಾಡ್ತಾ ಇದ್ದಾರೆ. ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ, ದೇವರ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರಾಯಚೂರಿನ ಮಲಿಯಾಬಾದ್ ಬೆಟ್ಟದಲ್ಲಿ ಶ್ರೀಗಳು ಜಪವನ್ನು ಮಾಡ್ತಾ ಇದ್ದಾರೆ. ಮಂಗಳವಾರಪೇಟೆ ಮಠದ ವೀರಸಂಗಮೇಶ್ವರ ಶಿವಾಚಾರ್ಯರು ಬೆಟ್ಟದ ಮೇಲಿನ ಹೊಂಡದಲ್ಲಿ ಕುಳಿತು, ಅಂತ ಹೇಳಿದರೆ ಆ ಹೊಂಡದಲ್ಲಿ ನೀರಿದೆ, ಅಲ್ಲಿ ಕುಳಿತು ಅವರು ಜಪವನ್ನು ಮಾಡ್ತಾ ಇದ್ದಾರೆ. ಮಳೆ ಬರಲಿ, ಜಿಲ್ಲೆಗೆ ಒಳಿತಾಗಲಿ ಎನ್ನುವುದಾಗಿ ಅವರು ದೇವರ ಬಳಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಸ್ವಾಮೀಜಿ ಜಪ ಮಾಡ್ತಾ ಇರುವಂಥ ಏನು ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಈ ಮಠ ಇರೋದು ರಾಯಚೂರಿನಲ್ಲಿ, ರಾಯಚೂರಿನ ಮಂಗಳವಾರಪೇಟೆಯ ಮಠದ ವೀರಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಈ ರೀತಿಯಾಗಿ ಜಪವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಉತ್ತರ ಕರ್ನಾಟಕ ಭಾಗ ಆಗಿರಬಹುದು ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ, ಕೆಲವೊಂದು ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಮಾತ್ರ. ಹಾಗೆಯೇ ರಾಯಚೂರು ಜಿಲ್ಲೆಯಲ್ಲಿ ಮಳೆ ಬಂದಿಲ್ಲ, ಬರದ ವಾತಾವರಣ ಇದೆ, ಬರದ ಆತಂಕ ಕೂಡ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.